ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇಂಡಿಯಾ ಭಾರತ್ ಫೈಟ್ ಜೋರಾದಂಗೆ ಕಾಣಿಸ್ತಾ ಇದೆ. ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ಳತಾ ಇದೆ ಇಂಡಿಯಾ ಬೇಡ ಭಾರತ ಅನ್ನೋ ಹೆಸರು. INDIA ಅಂತ ನಾವು ಹೆಸರಿಟ್ಕೊಂಡಿರೋದಕ್ಕೆ ದೇಶದ ಹೆಸರು ಬದಲಾವಣೆನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ಸಿಗರು ತೀವ್ರ ವಾಗ್ದಾಳಿ ನಡೆಸೋದ್ರ ಮುಖಾಂತರ ಭಾರತ ಹೆಸರಿಗೆ ಬಿಜೆಪಿಗರು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಕಾಂಗ್ರೆಸ್ ಇದನ್ನೇನೋ ಪೂರ್ತಿಯಾಗಿ ತಳ್ಳಿ ಹಾಕ್ತಾ ಇಲ್ಲ, ಬಟ್ ಬಹಳ ಸೂಕ್ಷ್ಮವಾಗಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಇನ್ಕಾರ್ಪೊರೇಟೆಡ್ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಂಡಿಯಾ ಇಸ್ ಅನ್ ಅಕ್ಸೆಪ್ಟೆಡ್ ವರ್ಡ್ ಟು ಅವರ್ ಕಂಟ್ರಿ ಮೇಕಿಂಗ್ ಇನ್ ಭಾರತ್. ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ನಾವೇನು ಭಾರತ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಅಂತ ರಿಪಬ್ಲಿಕ್ ಆಫ್ ಇಂಡಿಯಾ ಇದು. ನಮ್ಮ ನೋಟ್ ಮೇಲೆ ಏನಿದೆಯಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದ್ಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಟ್ರೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಣ? ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು, ಎಷ್ಟು ಎಫೆಕ್ಟ್ ಆಗಿರಬೇಕು, ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು, ಇದೆಲ್ಲ ಗಮನಿಸಿ. ಸೊ ಏನು ಇನ್ನ ಏನೇನೋ ಇದೆ, ನಮ್ಗೆ ಕೆಲವು ವಿಚಾರ ಗೊತ್ತಿದೆ, ಹೇಳೋರೆಲ್ಲ ಶಾಕ್ ಆಗ್ಬಿಡ್ತೀರ ನೀವೆಲ್ಲ. ಇನ್ನು ಅಸೆಟ್ ಡಿಮಾನಿಟೈಸೇಷನ್ ಅಂತ ಬೇರೆ ಹೊರಟ್ಬಿಟ್ಟಿದ್ದಾರೆ, ಅದೇನೇನೋ ಹೆಸರು ಕೇಳ್ತಾ ಇದ್ದೀನಿ, ನಿಜನ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಸೊ ಇದು ಇಡೀ ಎಲ್ಲ ಇಂಡಿಯಾಲಿ ಇರೋಂಥ ಎಲ್ಲರೂ ಕೂಡ ಇಡೀ ವಿಶ್ವದಲ್ಲೇ ನಾವು ಭಾರತೀಯರೇ, ಅದರಲ್ಲೇನು ಅನುಮಾನ ಇಲ್ಲ. ಭಾರತೀಯರಿಗೂ ಇಂಡಿಯಾಗೂ ವ್ಯತ್ಯಾಸ ಇದೆ. ಇದನ್ನು ಮಾಡ್ತಾ ಇರೋದು ಸರಿ ಇಲ್ಲ. ಅವ್ರಿಗೆ ಭಯ ಬಂದಿದೆ, ಅವ್ರು ಮುಂದಕ್ಕೆ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಈ ಪ್ರಸ್ತಾವನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಸರಿ ಇಲ್ಲ, ಈ ರಾಜಕಾರಣ ಮಾಡಕ್ಕೋಗ್ಬಿಡಿ, ಜಾಸ್ತಿ ದಿನ ನೀವು ಅಧಿಕಾರದಲ್ಲಿ ಇದಕ್ಕಾಗುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇಂಡಿಯಾ ಬದಲು ಭಾರತ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ, ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಅದನ್ನೇ ಹೊರಟಿರೋದು. ಭಾರತ ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಅಭಿಮಾನ ಇದೆ, ಸ್ವಾಭಿಮಾನ ಇದೆ. ಹಿಂದೂ ರಾಷ್ಟ್ರ ಅಂತೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನ ಅಂತ ಹೇಳ್ತೀವೋ, ಭಾರತವನ್ನು ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅಂತ ಹೇಳಲಿಕ್ಕೆ ಅದರಲ್ಲೊಂದು ಭಾವನೆಯ ಕಿಚ್ಚು ಇದೆ, ಅದಕ್ಕೊಂದು ಎದೆಗಾರಿಕೆ ಇದೆ, ಸ್ವಾಭಿಮಾನದನ್ನು ಕೂಡ ಅದನ್ನು ಹೇಳ್ತೇವೆ. ಈಗ ಇಂಡಿಯಾ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಅಂದ್ರೇ ಫೇಮಸ್ ಆಗಿರೋದು. ಇವ್ರು ಏನು ಹೆಸರು ಮಾಡೋಕ್ಕೆ ಹೆಸರು ಚೇಂಜ್ ಮಾಡೋಕೆ ಕೊಟ್ಟವ್ರು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ಹಂಗೇನಾದ್ರು ಮಾಡಿದ್ರೆ ಅದು ಸರಿ ಹೋಗಲ್ಲ ಅನಿಸ್ತದೆ. ಏನಕ್ಕಂದರೆ ಇಂಡಿಯಾ ಅಂದ್ರೇ ಗೊತ್ತಿರೋದು ಎಲ್ಲರಿಗೂ. ಇದು ನನ್ನ ಅನಿಸಿಕೆ, ಎಲ್ಲೋ ಒಂದು ಕಡೆ BJPದಲ್ಲಿ ಏನೋ ಒಂದು ಚುನಾವಣೆ ಗಿಮ್ಮಿಕ್ ಅಂತ ಅನಿಸ್ತಾ ಇದೆ. ಈ ಚುನಾವಣೆ ಹತ್ರದಲ್ಲಿ ಇಂಥದ್ದೆಲ್ಲ ಏನಕ್ಕೆ ಬರ್ತದೆ ಅವ್ರಿಗೆ? ಅದಕ್ಕಿಂತ ಮುಂಚೆ ಏನಕ್ಕೆ ಜ್ಞಾಪನ ಬರಲ್ಲ? ಅಯೋಧ್ಯೆ ಈಗ ಜ್ಞಾಪನ ಮಾಡ್ಕೊಂಡವ್ರೆ, ಈ ದಿನ ಏನಕ್ಕೆ ಅಯೋಧ್ಯೆ ಮಂದಿರ ಉದ್ಘಾಟನೆ ಮಾಡಿಲ್ಲ? ಕಟ್ಟಿ ಎಷ್ಟು ದಿನ ಆಯಿತು, ಕೆಟ್ಟಿ ಎಷ್ಟು ವರ್ಷ ಆಯಿತು, ಇದುವರೆಗೂ ಏನಕ್ಕೆ ಮಾಡಿಲ್ಲ ಅಂದರೆ ಇದೆಲ್ಲ ರಾಜಕೀಯ ಗಿಮ್ಮಿಕ್. 2014 ನಂತರ ಈ ದೇಶದ ಊರಿನ ಹೆಸರು, ಪಟ್ಟಣದ ಹೆಸರು, ವಿಮಾನ ನಿಲ್ದಾಣದ ಹೆಸರು, ರೈಲ್ವೆ ನಿಲ್ದಾಣದ ಹೆಸರುಗಳು ಎಲ್ಲ ಗುಲಾಮಗಿರಿ ಹೆಸರುಗಳಿತ್ತು. ಸೊ ಆ ಗುಲಾಮಗಿರಿ ಹೆಸರುಗಳನ್ನು ತೆಗೆದು ಇವತ್ತು ಭಾರತೀಯ ಹೆಸರುಗಳು, ಹಿಂದೂ ಧರ್ಮದ ಹೆಸರುಗಳು, ವ್ಯಕ್ತಿ ಹೆಸರು ಇಲ್ಲದೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಹೆಸರುಗಳನ್ನು ಇಡ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು 2014 ಪ್ರಾರಂಭ ಆಗಿದೆ. ಸೊ ಈಗ G20 ಅಂತನ್ನುವಂಥದ್ದೇನು ಒಂದು ಒಕ್ಕೂಟ ಭಾರತೀಯರಿಗಿರ್ಲಿಕ್ಕೆ ಏನು ತಪ್ಪಾಗಿದೆಯಾ? ಈಗಾಗಲೇ ಭಾರತ ನಾವೇ ಹೇಳ್ತಲ್ಲ, ಭಾರತ ಸರ್ಕಾರ ನಾವೇ ಹೇಳ್ತೀವಿ. ಹೊಸದೆಲ್ಲಿದೆ ಅದರ ಭಾರತ, ಹಿಂದೂಸ್ತಾನ, ಇಂಡಿಯಾ ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರು ಉಲ್ಲೇಖ ಮಾಡಿದ್ದೀವಿ. ಒಟ್ಟಾಗಿ ಭಾರತೀಯರು ಅಂತ ಹೇಳ್ತೀವಿ ನಾವು, ಮೂಲ ಭಾರತೀಯರು. ಸೊ ಕರೆದ್ರಲ್ಲ ಆದ್ರೆ ಏನು ಅಂತದ್ದು, ಏನು ದೊಡ್ಡ ತಪ್ಪಾಗಲಿಕ್ಕಿಲ್ಲ. ಹೊರಗಡೆ ಹೋದಾಗ ಇಂಡಿಯಾ ಅಂತೀವಿ, ವಿದೇಶಕ್ಕೆ ಹೋದಾಗ ಇಂಗ್ಲೀಷ್ನಲ್ಲಿ ಹಿಂದೂಸ್ತಾನ್ ಅಂತೀವಿ, ಭಾರತ ಅಂತೀವಿ. ಸೊ ಅದರಿಂದ ಚರ್ಚೆ ವಿಷಯ ಅಲ್ಲ ಅಂತ ನನ್ನ ಭಾವನೆ. ಅದೇನು ಅಂಥ ದೊಡ್ಡ ಚರ್ಚೆಗೆ ಇಲ್ಲ, ಅದು ಬೇರೆ ರಾಜಕೀಯ ಇಂಡಿಯಾ ಅಂತ ಇರ್ಬೋದು, ಅದಕ್ಕೆ ಏನು ಸಂಬಂಧ ಇಲ್ಲ. ಈಗ ಒಂದು ಯಾವುದೋ ರಾಜಕೀಯ ಪಕ್ಷ ಅಧಿಕಾರ ಬಂದರೆ ದೇಶದ ಹೆಸರು ಚೇಂಜ್ ಮಾಡಲಿಕ್ಕಾಗಲ್ಲ. ಭಾರತ ಮುಂಚೆ ಕರೆದಾರಲ್ಲ, ಈಗ ಹೊಸದೆಲ್ಲಿದ್ರೆ ಭಾರತ ಅಂತ 100 ಕೇಳ್ತಾ ಇದ್ದೀವಿ ನಾವು ಭಾರತ. ಸೊ ಹಿಂಗಾಗಿ ಇನ್ನು ಅವರೇ ಹೇಳಬೇಕದ್ನ, ಯಾರು ಚೇಂಜ್ ಮಾಡ್ಯಾರ BJPಯವ್ರು ಹೇಳಬೇಕದನ್ನ, ನಾವು ಯಾಕೆ ಚೇಂಜ್ ಮಾಡ್ಯಾತ. ಮತ್ತು G20 ರಾಷ್ಟ್ರಗಳಿಗೆ
ರಾಷ್ಟ್ರಪತಿ ಭವನದಿಂದ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳು ದಿ ಪ್ರೆಸಿಡೆಂಟ್ ಆಫ್ ಭಾರತ್ ಅನ್ನುವಂಥ ಒಂದು ಲೆಟರ್ನಿಂದ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಇಂಡಿಯಾದ ಇನ್ಮೇಲೆ ಆ ಶಬ್ದ ಇರದೇನೆ ಭಾರತ ಅಂತ ನಾವು ಇಂಗ್ಲೀಷ್ನಲ್ಲೂ ಕನ್ನಡದಲ್ಲೂ ತೆಲುಗುನಲ್ಲೂ ಉರ್ದುನಲ್ಲೂ ಹಿಂದಿಯಲ್ಲೂ ಎಲ್ಲ ಭಾಷೆಗಳಲ್ಲೂ ಕೂಡ ನಮ್ಮ ದೇಶವನ್ನು ಭಾರತ ಅಂತ ಕರಿತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇದರೊಳಗಡೆ ಏನು ನಾವು ಕಳ್ಕೊಳ್ಳೋದಿಲ್ಲ. ನಮ್ಮ ದೇಶದ ಹೆಸರನ್ನು ಇನ್ನೂ ಹೆಚ್ಚು ಅಭಿಮಾನದಿಂದ